ಸಂಸ್ಥಾಪಕರು ಇದಕ್ಕೊಂದು ಸಾಥ್ ಕೊಟ್ಟಿದ್ದಾರೆ. ನನ್ನ ನಂಬ್ಕೊಂಡು ನನ್ನ ಟೀಮ್ ನಂಬ್ಕೊಂಡು ಇನ್ವೆಸ್ಟ್ ಮಾಡಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಸೊ ಪ್ರೊಡಕ್ಷನ್ ನಂಬರ್ ಟೂ ಅಂತ ಆಕ್ಚುಲಿ ಸಿನಿಮಾ ನಾವು ಇದು ಮಾಡಿರೋದು. ಜೊತೆಯಲ್ಲೇರಲ್ಲೇ ಬಂದ್ಬಿಟ್ಟು ಈ ಸಿನಿಮಾಗೆ ಬರುವಂತ ಒಂದು ಸಾಂಗ್, ವ್ಯಾಲೆಂಟೈನ್ ಡೇ ಪ್ರಯುಕ್ತ ಒಂದು ರೊಮ್ಯಾಂಟಿಕ್ ಸಾಂಗ್ ನ ಫಸ್ಟ್ ರಿಲೀಸ್ ಮಾಡಬೇಕು ಸಿಂಗಲ್ ಅಂತ ಹೇಳ್ಬಿಟ್ಟು ಈ ಇವೆಂಟ್ ನ ಇಟ್ಕೊಂಡಿದೀವಿ. ಸೊ ಇದು ಮಾಡಕ್ಕೆ ನಮ್ಗೆ ಮುಖ್ಯ ಕಾರಣ ನಮ್ಮ ಗೌಸ್ ವೀರ್ ಸರ್, ನಮ್ಗೆ ಹೋಲ್ ಅಂಡ್ ಸೋಲ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಲಿರಿಕ್ಸ್ ಇಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಬಕೇಶ್ ಅಣ್ಣ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ತುಂಬಾ ಚೆನ್ನಾಗಿ ಸಾಂಗ್ ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನನಗೆ. ಮಿಕ್ಕಿ ಸಾಂಗ್ಸ್ ಆಯ್ತು, ಇದೊಂದೇ ಅಲ್ಲ ಇನ್ ಬರೋ ಸಾಂಗ್ಸು ಆಯ್ತು, ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಹರಿಚರಣ್ ಸರ್, ಗೌಸ್ ಸರ್ ಒಂದು ಮಾತು ಹೇಳಿದ್ದಕ್ಕೆ ಚೆನ್ನೈಯಿಂದ ಬಂದ್ಬಿಟ್ಟು ನಮಗೋಸ್ಕರ ರೆಕಾರ್ಡಿಂಗ್ ಮಾಡಿಕೊಟ್ರು. ಹಾಗೆ ಇವತ್ತು ಇವೆಂಟ್ಗೂ ಕೂಡ ನಾವು ಕರೆದಿದ್ದ ಒಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ಬಂದಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್. ಆಮೇಲೆ ಸೇಮ್ ಟೈಮ್ ನಮ್ಮ ಕೋರಿಯೋಗ್ರಾಫರ್ ಆರ್ ಎನ್ ರೋಷನ್ ಸರ್, ಅವರು ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸಿಗೂ ಕೂಡ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಸೊ ಇದು ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಈಗ ನನ್ನ ಸಿನಿಮಾದ ಕಣ್ಣು ನಮ್ಮ ಕ್ಯಾಮ್ರಾಮನ್ ಸರ್ ಅಲೆನ್ ಭರತ್ ಸರ್, ಸ್ಕ್ರಾಚ್ ಇಂದನೂ ಇವನ್ ಕಥೆಯಲ್ಲೂ ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ ಇಂದ ಪ್ರೀ ಪ್ರೊಡಕ್ಷನ್ ಇಂದ ನಮ್ಮ ಜೊತೆಲೇ ಇದ್ದಾರೆ. ಸೊ ಅವರು ಕೂಡ ನನ್ನ ಒಂದು ಇಂಪಾರ್ಟೆಂಟ್ ಸ್ಟ್ರೆಂತ್ ಅಂತ ಹೇಳ್ತೀನಿ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ಮ ಹೀರೋ ಬಗ್ಗೆ ಅಂತೂ ಎಲ್ಲ ನೋಡಿದ್ದೀರಾ, ಅವ್ರ ಎಫರ್ಟು, ಅವ್ರ ಹಾರ್ಡ್ ವರ್ಕು, ಯಾಕಂದ್ರೆ ಇಷ್ಟು ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ಇಲ್ಲಿಗೆ ಬಂದು ಪರ್ಫಾರ್ಮ್ ಮಾಡೋದು, ಅಲ್ಲಿ ಸ್ಪಾಟ್ ಅಲ್ಲಿ ಆಗ್ಲಿ ಎಷ್ಟು ಡಯಟ್ ನ ಫಾಲೋ ಮಾಡಿಬಿಟ್ಟು ಆ ಬಾಡಿ ವಿಸಿಬಿಲಿಟಿಗೋಸ್ಕರ ನೀರು ಕುಡ್ದೆ, ಊಟನು ಮಾಡಿದೆ, ತುಂಬಾ ಕಷ್ಟಪಟ್ರು ನನ್ನ ಜೊತೆ ಸೇರ್ಕೊಂಡು. ಸೊ ಅವ್ರಿಗೂ ಥ್ಯಾಂಕ್ಸ್. ಅಂಡ್ ನಮ್ಮ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮನ್ನ ನನ್ನ ಟೀಮ್ನ ನಂಬ್ಕೊಂಡ್ಬಂದಿರೋ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಆಗಿದೆ ಸಬ್ಜೆಕ್ಟು, ಇವಾಗ ಜಾಸ್ತಿ ರಿವೀಲ್ ಮಾಡೋದು ಬೇಡ. ಟ್ರೇಲರ್ ಲಾಂಚ್ ಟೈಮಲ್ಲಿ ಅಥವಾ ಮತ್ತೊಂದು ಇವೆಂಟ್ ಅಲ್ಲಿ ನಾನು ಡೆಫಿನೆಟ್ಲಿ ಫುಲ್ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸರ್. ಸರ್ ಡ್ರಾಮಾ ಸರ್, ರೊಮ್ಯಾಂಟಿಕ್ ಡ್ರಾಮಾ ಸರ್. ಟೆಕ್ನಿಷಿಯನ್ಸ್ ಬಕೇಶ್ ಅಣ್ಣ ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಗೌಸ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ, ಅಲೆನ್ ಭರತ್ ಸಿನಿಮಾಟೋಗ್ರಾಫರು, ಎಡಿಟರ್ ಬಂದ್ಬಿಟ್ಟು ಆಕಾಶ್ ಹಿರೇಮಠ್ ಅಂತ. ಶೂಟಿಂಗ್ ನಾವು ಇವಾಗ ಪ್ರೆಸೆಂಟ್ ಸಾಂಗ್ ಶೂಟ್ ಮಾಡಿರೋದು ಸರ್ ಗೋವಾ, ಗೋಕರ್ಣ, ಸಿರ್ಸಿ, ಹೊನ್ನಾವರ ಮತ್ತೆ ಪಾಂಡಿಚೇರಿ ಶೂಟ್ ಮಾಡಿದೀವಿ. ಸಿನಿಮಾ ಕೂಡ ಬ್ಯಾಂಗ್ಳೂರ್ ಮತ್ತೆ ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಶೂಟ್ ಮಾಡ್ತೀವಿ ಸರ್. ಸರ್ ಸದ್ಯಕ್ಕೆ ಒಂದು ಸಾಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಸ್ಟಾರ್ಟ್ ಮಾಡಿಬಿಟ್ಟು. ನೆಕ್ಸ್ಟ್ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸ್ವಲ್ಪ ಸಿನಿಮಾದಲ್ಲಿ ಕೆಲಸ ಮಾಡಿದೆ, ಅಸೋಸಿಯೇಟ್ ಆಗಿ ಮಾಡಿದೆ. ನಂದು 2014 ಫಸ್ಟ್ ಸಿನಿಮಾ ಕಿಲ್ಲಿಂಗ್ ವೀರಪ್ಪ ಅಂತ, ಅದ್ರಲ್ಲಿ ಒಂದು ಚಿಕ್ಕ ಪಾತ್ರ ಕೂಡ ನಾನು ಮಾಡಿದ್ದೀನಿ. ಅದಾದ್ಮೇಲೆ ಸರ್ ಜೊತೆ ಕೆಲಸ ಮಾಡಿದೆ, ಆಮೇಲೆ ಶಿವ ಜಮಖಂಡೆ ಅನ್ನೋ ಜೊತೆ ಕೆಲಸ ಮಾಡಿದೆ. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಡೆಬ್ಯೂಟ್ ಸರ್, ಫಸ್ಟ್ ಡೈರೆಕ್ಷನ್ ಸರ್. ಸುಮಾರು ಆರ್ಟಿಸ್ಟ್ ಎಲ್ಲ ಲಿಸ್ಟ್ ಮಾಡಿದೀವಿ, ಎ ಬಿ ಸಿ ಅಂತ ಆಪ್ಷನ್ಸ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಟಾಕಿ ಪೋರ್ಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಲಿಸ್ಟ್ ಪ್ರಕಾರ ನಾನು ಪ್ರೊಡ್ಯೂಸರ್ಗೆ ಕೊಟ್ಟಿದ್ದೀನಿ, ಇವಾಗ ಆರ್ಟಿಸ್ಟ್ ಡೇಟ್ಸು ಪ್ಲಸ್ ನಮ್ಮ ಇದಕ್ಕೆಲ್ಲ ಪ್ರಕಾರ ಯಾರು ನಮಗೆ ಸೂಟ್ ಆಗ್ತಾರೆ ಅವ್ರನ್ನ ಆನ್ಬೋರ್ಡ್ ಮಾಡ್ಕೊತೀವಿ ಸರ್. ಹಾ ಸರ್, ಪ್ರೆಸೆಂಟ್ ಶೂಟಿಂಗ್ ಮುಗಿದಿರೋ ಒಂದು ಸಾಂಗ್ ಮಾತ್ರ ಮುಗಿಸ್ಕೊಂಡಿದ್ದೀವಿ ಸರ್. ಸಿನಿಮಾ ಟೈಟಲ್ ಬಂದ್ಬಿಟ್ಟು ಪ್ರೊಡಕ್ಷನ್ ನಂಬರ್ ಟೂ ಅಂತ ನಾವು ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲೇ ಬಂದ್ಬಿಟ್ಟು ಇದ್ರಲ್ಲಿ ಒಂದು ಬರೋ ಸಾಂಗ್ ಆಗಂತ ಏನಿಲ್ಲ ಸರ್, ಪ್ರೊಡ್ಯೂಸರ್ ಅಪ್ರೋಚ್ ಆದ್ಮೇಲೆ ಇದು ಮಾಡಿದ್ದು ಸರ್. ಇದೊಂದು ರೊಮ್ಯಾಂಟಿಕ್ ಸರ್, ರೊಮ್ಯಾಂಟಿಕ್ ಡ್ರಾಮಾ, ರೊಮ್ಯಾಂಟಿಕ್ ಡ್ರಾಮಾ. ಆಲ್ಮೋಸ್ಟ್ ಯೂತ್ ನ ಗ್ರ್ಯಾಪ್ ಮಾಡುವಂತ ಸಬ್ಜೆಕ್ಟ್ ಸರ್, ಯೂತ್ಫುಲ್ ಆಗಿ. ಈಗ ಎಕ್ಸಾಂಪಲ್ ಕೊಟ್ರೆ ಕಾಲೇಜ್ ಲೈಫ್ ಸರ್, ಯೂತ್ ಕಾಲೇಜ್ ಲೈಫು, ರೊಮ್ಯಾಂಟಿಕ್ ಡ್ರಾಮಾ, ಒಂದ್ ಸ್ವಲ್ಪ ಸೆಂಟಿಮೆಂಟ್, ಮದರ್ ಸೆಂಟಿಮೆಂಟ್, ಎಮೋಷನ್ಸ್, ಆಲ್ಮೋಸ್ಟ್ ಒಂದು ಕಮರ್ಷಿಯಲ್ ಎಲಿಮೆಂಟ್ ಏನ್ ಬೇಕಿದೆ ಅದು ಮಾಡ್ಕೊಂಡಿದ್ದೀನಿ ಸರ್. ಮ್ಯಾಮ್ ಮೆಸೇಜ್ ಓರಿಯೆಂಟೆಡ್ ಅಂತ ಏನಿಲ್ಲ, ಮ್ಯಾಮ್ ಫುಲ್ ಫ್ಲೆಡ್ಜ್ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಸರ್ ಮಾರ್ಚ್ ಅಂತ ಏಪ್ರಿಲ್ ಫಸ್ಟ್ ವೀಕ್ ಅಂತ ಟಾಕಿ ಪರ್ಷನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಬೈ ಡಿಸೆಂಬರ್ ಬರ್ಬೇಕಂತ ಇದೀವಿ ಸರ್.
ಖಂಡಿತ ಸರ್. ಇಲ್ಲ ಸರ್, ಏಪ್ರಿಲ್ ಫಸ್ಟ್ ಮಾರ್ಚ್ ಅಂಡ್ ಅವ್ರು ಏಪ್ರಿಲ್ ಫಸ್ಟ್ ವೀಕಿಂದ ಶೂಟಿಂಗ್ ಹೋಗ್ತಾ ಇದ್ದೀವಿ ಸರ್. ಬೈ ದಿ ಇಯರ್ ಡಿಸೆಂಬರ್ ಅಷ್ಟೊತ್ತಿಗೆ ವೆಲ್ಕಮ್ ಟು ಥಿಯೇಟರ್ಸ್. ಬಿಟ್ಬಿಟ್ಟು ಇವರ ಒಂದು ಕರೆಗೆ ಇವ್ರನ್ನ ಸಪೋರ್ಟ್ ಮಾಡೋದಕ್ಕೆ, ನಮ್ಮ ಟೀಮ್ನ ಒಂದು ಬೂಸ್ಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ. ಸೊ ನಿಮ್ಮ ಎಲ್ರಿಗೂ ನಿಮ್ಮ ಟೈಮಿಗೆ ಹಾಗೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಪ್ರೊಡಕ್ಷನ್ ನಂಬರ್ ಟು. ನಾನಿಲ್ಲಿ ಮೇನ್ ಆಗಿರೋದು ಏನಂದ್ರೆ ನಮ್ಮ ಜಾಕ್ಲಿನ್ ಮೇಡಮ್ಗೋಸ್ಕರ. ಇವರಿಗೆ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂದರೆ, ಅವರು ನನಗೆ ಫೋನಲ್ಲಿ ಸರ್ ಈ ಥರ ಬರಿಬೇಕಂದ್ರೆ ನಾನು ಫಸ್ಟ್ ಒಂದ್ಸಲ ಎರಡು ಸಲ ಅಷ್ಟು ಇದು ಮಾಡಲಿಲ್ಲ, ಬಟ್ ಅವರಿಗೆ ತುಂಬ ಹಿಂದೆ ಬಿದ್ದು ಆ ಕಥೆಯಿಂದ ಪ್ರತಿಯೊಂದು ಅವ್ರ ಸಿನಿಮಾ ಇದನ್ನೆಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡಿ. ಮೇಡಮ್, ನನ್ನ ಜೊತೆ ಡಿಸ್ಕಸ್ ಮಾಡೋದು ಇಷ್ಟು ಅಗತ್ಯ ಇಲ್ಲ, ನೀವೊಂದು ಇಲ್ಲ ಸರ್ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಹಂಗೆ ಅಂದ್ಕೊಂಡಿದ್ದೀನಿ ಅಂತ ಪ್ರತಿದಿನ ಫೋನ್ ಮಾಡಿ ನನ್ನ ಮೀಟ್ ಮಾಡಿ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದಾಗ ನನಗೆ ಅನಿಸ್ತು ಸಿನಿಮಾದ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇದೆ, ಹಾಗೆ ಸಿನಿಮಾನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದು ಇವರ ಎರಡನೇ ಪ್ರೊಡಕ್ಷನ್, ಮುಂಚೆ ಇರೋ ಒಂದು ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ ಸುಮಾರು ಅನುಭವಗಳು ಇವ್ರಿಗೆ ಆಗಿದೆ. ಸೊ ಹಂಗಾಗಿ ನಾವೆಲ್ಲ ಜೊತೆಗೆ ಸೇರಿ ಒಂದು ಸಿನಿಮಾ ಮಾಡಬೇಕು ಸರ್ ಅಂದಾಗ, ನಾನು ಇವರ ಒಂದು ಆಸಕ್ತಿಗೆ ಇವರು ಡಾಕ್ಟರ್ ಕೆಲಸ ಬಿಟ್ಬಿಟ್ಟು ಸಿನಿಮಾ ಕೆಲಸನೇ ಇಷ್ಟು ಹಚ್ಕೊಂಡಿದಾರಲ್ಲ ಅಂತ ಎಸ್ ಮೇಡಮ್ ಮಾಡೋಣ ಅಂತೇಳಿ ಒಂದಷ್ಟು ಆಸ್ ಎ ಟೀಮ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಎಲ್ಲವೂ ಇದೆ. ಯಾರೋ ಪ್ರಶ್ನೆ ಕೇಳಿದ್ರು ಮೆಸೇಜ್ ಇದೆಯಾ ಅಂತ, ಖಂಡಿತವಾಗ್ಲೂ ಮೆಸೇಜ್ ಕೂಡ ಇದೆ. ಅಂದರೆ ಮೆಸೇಜ್ನ ಅದ್ಭುತವಾಗಿ ಅಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ಗಳ ಮಧ್ಯೆ ಒಂದು ಇವತ್ತಿನ ಸಮಾಜಕ್ಕೆ ಬೇಕಾದ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಎಲ್ಲ ಕೂಡ ಇದೆ ಸೆಂಟಿಮೆಂಟ್, ಮುಖ್ಯವಾಗಿ ತಾಯಿ ಮತ್ತು ಮಗನ ಸೆಂಟಿಮೆಂಟ್, ಎರಡನೇದಾಗಿ ಪ್ರೀತಿ, ಒಬ್ಬ ಟೀನೇಜರ್ ಕಾಲೇಜಲ್ಲಿ ಒಂದು ಹುಡುಗಿ ಮತ್ತು ಹುಡುಗನ ಮಧ್ಯೆ ಪ್ರೀತಿ, ಆಮೇಲೆ ಎಲ್ಲದಕ್ಕಿಂತ ಹೈಲೈಟ್ ಆಗಿ ಏನಂದರೆ ಒಂದು ಸಿಸ್ಟರ್ ಸೆಂಟಿಮೆಂಟ್ ಇದೆ. ಸೊ ಎಲ್ಲ ಥರದ ಬಾಂಡಿಂಗ್ ನಾವು ಒಂದು ಸಮಾಜದಲ್ಲಿ ನಾವು ಇರಬೇಕಾಗತ್ತೆ. ಒಂದು ಸಮಾಜದಲ್ಲಿ ಏನೇನು ಒಂದು ಅಫೆಕ್ಷನ್ಸ್ ಬಾಂಡಿಂಗ್ ಇದೆಯೋ ಎಲ್ಲ ಕೂಡ ಸ್ಕ್ರಿಪ್ಟಲ್ಲಿದೆ. ಅದು ಬಿಟ್ಟರೆ ಐದು ಹಾಡುಗಳಿದೆ ಸಿನಿಮಾದಲ್ಲಿ. ಬಕ್ಕೇಶ್ ಅವರು ಐದು ಹಾಡುಗಳನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸರ್, ನೀವು ಯಾವ ಹಾಡು ಬರೀತೀರಾ ಅಂದಾಗ ನನಗೆ ಒಂದು ರೊಮ್ಯಾಂಟಿಕ್ ಟ್ಯೂನ್ ಇಷ್ಟ ಆಯಿತು, ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಬರಿತಾ ಬರಿತಾ ಇದು ಹೆಂಗಾಗೋಯ್ತು, ತುಂಬ ಚೆನ್ನಾಗಿ ಆಗೋಯ್ತು, ಇದನ್ನು ಯಾರ ಕೈಲಿ ಹಾಡಿಸೋದು ಅಂದಾಗ, ಆ ಐದು ಸಾಂಗಲ್ಲಿ ಇದಕ್ಕೆ ಮುಂಚೆ ಬಕ್ಕೇಶ್ ಅವರು ಮತ್ತು ನನ್ನ ಕಾಂಬಿನೇಷನ್ನಲ್ಲಿ ಒಂದು ಸಾಂಗ್ ಹೃದಯದ ಪಾಡು ಅಂತ ತುಂಬ ಹಿಟ್ ಆಗಿತ್ತು. ಆದರೆ ಕಂಪೋಸರ್ ಇವರೇ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಜಾಸ್ತಿ. ಅದನ್ನು ಕಂಪೋಸ್ ಮಾಡಿದ್ದು ಇವರೇ, ಅವನಲ್ಲಿ ಇವಳಲ್ಲಿ ಸಿನಿಮಾ, ವಾಸುಕಿ ಅವರು ಅದನ್ನು ಹಾಡಿದ್ರು. ಸರಿ, ನಾವೊಂದು ಕೆಲಸ ಮಾಡೋಣ, ನಾನು ಬರೀತೀನಿ ಹಾಡನ್ನ, ನೀವು ಕಂಪೋಸ್ ಮಾಡಿ ವಾಸುಕಿನೇ ಹಾಡಲಿ, ನಮ್ದು ಸೇಮ್ ಕಾಂಬಿನೇಷನ್ ಇರಲಿ ಅಂತ ನಾನು ಹೇಳಿದಾಗ, ವಾಸುಕಿ ಆ ಟೈಮಲ್ಲಿ ಮದುವೆ ಬಿಸಿಲಿದ್ರು. ಸೊ ಹಂಗಾಗಿ ಈ ಹಾಡು ಯಾರಿಗೆ ಸೂಟ್ ಅಂದಾಗ ಹರಿಚರಣ್ ಅವರಾಗಲಿ, ನೆಕ್ಸ್ಟ್ ನಾವು ಕಂಪೋಸ್ ಮಾಡಿದ ಹಾಡು ನೆಕ್ಸ್ಟ್ ವಾಸುಕಿ ಕೈಲಿ ಹಾಡ್ಸೋಣ ಅಂತ ಈ ಸಣ್ಣ ಹರಿಚರಣ್ ಅವ್ರ ಕೈಲಿ ಹಾಡಿಸಿದ್ವಿ. ತುಂಬ ಚೆನ್ನಾಗಿ ಹಾಡಿದ್ದಾರೆ ಹರಿಚರಣ್. ಹೆಂಗಂದ್ರೆ ನಾನು ಇವ್ರನ್ನ ಬರೀ ಇದರಲ್ಲಿ ಕೇಳ್ತಾ ಇದ್ದೆ ಅವ್ರ ಹಾಡುಗಳನ್ನ, ಬಟ್ ಅವ್ರು ನನಗೆ ಪರಿಚಯ ಇರಲಿಲ್ಲ. ಸೊ ಫೋನ್ ಮಾಡಿ ಸರ್ ಈ ಥರ ಒಂದು ಹಾಡು ಹಾಡಬೇಕು ಅಂದಾಗ, ನಮಗೋಸ್ಕರ ಪ್ರತಿ ಸಲ ಡಿಸ್ಕಷನ್ನಿಂದ ಹಿಡಿದು ಎಲ್ಲದಕ್ಕೂ ಅಲ್ಲಿಂದ ಚೆನ್ನೈಯಿಂದ ಇಲ್ಲಿ ಬಂದು ಇದನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದು, ನಮ್ಮ ಮನೆ ಇವರು ಚೆನ್ನೈ ಅಂತ ನನಗೆ ಇದುವರೆಗೂ ಅನಿಸೇ ಇಲ್ಲ. ನಾವು ಯಾವಾಗ ಕರೆದ್ರೂ ಬರ್ತಾರೆ, ಆಮೇಲೆ ಬರೀ ಹಾಡೋದಕ್ಕೂ ಅನ್ಕಲ್ಲ, ಡಿಸ್ಕಷನ್ಗೆ ಎಲ್ಲದಕ್ಕೂ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಂಗಾಗಿ ಹರಿಚರಣ್ ಸರ್ ಸ್ಪೆಷಲಿ ಥ್ಯಾಂಕ್ಸ್. ಈ ಹಾಡು ಒಂದು ಶೇಪ್ ಬರಬೇಕಂದ್ರೆ ದಟ್ಸ್ ಮೇನ್ ಜಸ್ಟ್ ಬಿಕಾಸ್ ಆಫ್ ಯು, ದಟ್ ಯು ಆರ್ ದ ಓನ್ಲಿ ಮೇನ್ ರೀಸನ್. ಸೊ ಆಮೇಲೆ ನಮ್ಮ ಬಕ್ಕೇಶವರು ಅಷ್ಟೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಿಮ್ಗೆ ಕೇಳ್ತಾ ಕೇಳ್ತಾ ಹೆಂಗನ್ಸುತ್ತೆ ಅಂದ್ರೆ, ಇನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ನಾನು ಸುಮಾರು ಹಾಡುಗಳು ಬರೀತಾ ಇರ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಬರೆದಿರೋ ತುಂಬ ಒಳ್ಳೆ ಹಾಡಿದು ನಿಮ್ಗೆ ಗೊತ್ತು. ಹಾಡು ಹೆಂಗೆ ಅಂದ್ರೆ, ನಾವು ಒಂದು ಯಾವುದೇ ಒಂದು ಅದ್ಭುತವಾದ ಅಥವಾ ತುಂಬ ಚೆನ್ನಾಗಿರೋ ಒಂದು ಅಡುಗೆ ಮಾಡಿಬಿಟ್ಟು ಅದನ್ನ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಆ ಅಡುಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಅದ್ರ ಮುಚ್ಚಳ ಓಪನ್ ಮಾಡಿ ಅದ್ರ ವಾಸನೆ ಅಟ್ಲೀಸ್ಟ್ ಜನಗಳಿಗೆ ತೋರಿಸಿದ್ರೆ ಮಾತ್ರ ಅದು ಓ ಏನೋ ಇಲ್ಲಿ ಗಮ್ ಅಂತ ಇದೆ ಅಂತ ಅನ್ಸೋದು. ಆ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಎಲ್ಲ ಮೀಡಿಯಾದವರು ಈ ಒಂದು ಹಾಡನ್ನ ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೇನೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಂದ ಎಲ್ರಿಗೂ ಗೊತ್ತಾಗೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ. ಹಾಗೆ ಒಬ್ಬ ಬರೆಯೋನು ಕೂಡ ಅಷ್ಟೇ, ಇವನು ಬರಿತಾನೆ, ಇದನ್ನು ಬರಿತಾನೆ, ಇವನ್ನೆಲ್ಲ ಬರಿತಾನೆ, ಏ ಬರಿತಾ ಇದ್ರಿ ಅವರು ಅಂತ ಅನ್ಸೋದು ಯಾವಾಗಂದ್ರೆ ನೀವು ಜನಕ್ಕೆ ಅದು ತಲುಪಿಸಿದಾಗ ಮಾತ್ರ ನಮ್ಮ ಒಂದು ಶ್ರಮಕ್ಕೂ ನಮ್ಮ ಒಂದು ಇದಕ್ಕೂ ಸಾರ್ಥಕ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಒಂದು ಸಾಂಗು ಸಿನಿಮಾಗೆ ಇನ್ವಿಟೇಷನ್ ಅಂತಾರೆ.
ಈ ಸಾಂಗ್ ಸ್ವಲ್ಪ ಸೌಂಡ್ ಆದ್ರೆ ಇದು ಯಾವ ಸಿನಿಮಾದಪ್ಪ, ಓ ಇದು ಹೊಸಬರ ಸಿನಿಮಾನ, ಜನಗಳಿಗೆ ಒಂದು ಒಂದು ಮಟ್ಟಕ್ಕೆ ಸಿನಿಮಾದ ಬಗ್ಗೆ ಅರಿವಾಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಈ ಟೀಮಿಗೆ ಈ ಸಾಂಗ್ಗೆ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಎಲ್ರು ಇಲ್ಲಿ ತಮ್ಮ ಟೈಮ್ನ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. 2020 ರಿಲೀಸ್ ಆಯಿತು ಆಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಲ್ಲಿ. ಸೊ ಅದಾದ್ಮೇಲೆ ನಾನು ಮಾಡ್ಲಿಂಗ್ ಇಂಡಸ್ಟ್ರಿ ಹತ್ರ ಹೋದೆ. ಫಸ್ಟ್ ನಂದು ಮಾಡ್ಲಿಂಗ್ ಕೆರಿಯರ್ ಡೆಲ್ಲಿಯಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಫಿನಿಶ್ ಆದಮೇಲೆ ಬೆಂಗಳೂರು ಚಿಕ್ಕಪುಟ್ಟ ಪೇಜನ್ಸ್ ಕರ್ನಾಟಕದಲ್ಲಿ ಮಾಡಿದೆ. ಸೊ ಅದಾದಮೇಲೆ ದಿ ಸ್ಟಾರ್ಟಿಂಗ್ ಕಾಲಿಂಗ್ ಆಸ್ ಅ ಚೀಫ್ ಗೆಸ್ಟ್ ಹತ್ರ. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದು ಈ ಪ್ರಾಜೆಕ್ಟ್ ಈ ಸಿನಿಮಾಗೆ ಆಗುತ್ತೆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಸೆಟ್ ಆಗುತ್ತೆ. ಸೊ ಐ ವಾಸ್ ಲೈಕ್ ಓಕೆ ಐ ಗಿವ್ ಮೈ ಬೆಸ್ಟ್. So anyways, congratulations tamage all new artists. We can introduce Jay only. Let's see how Jay is going to do it over here. So Jay matha Siddha avaru ibru seri thumba chenaga maadidare. The entire team has supported us for this song and the movie, everything. So I wish everyone all the very best. Thank you. Thank you. I'm a huge fan of Ronada Bakesh sir, beautiful composer. I think this is the second or third song I'm recording for him, and when he played this tune to me, I instantly fell in love. Came to Bangalore, recorded here, and met Gaur sir, and such a beautiful song, and the whole team is so positive. I had an amazing time recording this song, and I think the visuals have come out really, really well. Kudos to the DOP and the choreographer and everyone. Jay and Snigdha, you guys look amazing. So I'm really excited for the rest of the songs and the movie as well. And last but definitely not the least, Jacqueline ma'am, you're the sweetest producer I've ever seen. Thanks for accommodating all of us and keeping us comfortable. Thank you Gaur sir. Thanks for this opportunity. ವೈರಲ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಈ ಹಾಡಿಗೆ ಗೌಸ್ ಸರ್ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ, ಮತ್ತೆ ಹರಿಚರಣ್ ಸರ್ ತುಂಬಾನೇ ಅದ್ಭುತವಾಗಿ ಹಾಡಿದ್ದಾರೆ. ಜಾಕ್ಲಿನ್ ಮ್ಯಾಮ್ಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಜೆ ಮತ್ತೆ ಸ್ನಿಗ್ಧ ಇವರಿಬ್ರಿಗೂ ಕಂಗ್ರಾಚುಲೇಷನ್ಸ್, ಮತ್ತೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಂದಿದೆ ಮೀಡಿಯಾ ಟೆಕ್ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ, ಹೊಸ ಟೀಮ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಪ್ರೊಡ್ಯೂಸರ್, ಮತ್ತೆ ನಮ್ಮ ಬ್ರದರ್ ಡೈರೆಕ್ಟರ್ ಆರ್ಯನ್ ಅವರು, ಆ್ಯಂಡ್ ಗೋಸ್ಪಿಯರ್ ಸರು, ಹರಿಚರಣ್ ಸರ್ ವೆರಿ ಬಿಗ್ ಫ್ಯಾನ್ ಆಫ್ ಯು ಆ್ಯಕ್ಚುಲಿ, ಆ್ಯಂಡ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಅವರ್ ಸ್ವೀಟ್ ಕಪಲ್ಸ್ ಲೈಕ್ ಹೀರೋ ಜೇ ಆ್ಯಂಡ್ ಸ್ನಿಗ್ಧ. ಸೊ ಈ ಸಾಂಗ್ ಸರ್ ವೆನ್ ವಿ ಪ್ಲ್ಯಾನ್ ನಾನು ಮತ್ತೆ ಡೈರೆಕ್ಟರ್ ಸರು ಒಂದು ತುಂಬ ಮಾರ್ಜಿನಲಿ ರೊಮ್ಯಾಂಟಿಕ್ ಸಾಂಗ್ ತುಂಬ ಒಂದು ಬಾಲಿವುಡ್ ಸ್ಟೈಲಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫಾರ್ ದ್ಯಾಟ್ ವಿ ನೀಡ್ ಅ ಕಂಪ್ಲೀಟ್ಲಿ ಆ್ಯಪ್ಸ್ ಸ್ಟ್ರಕ್ಚರ್ಸ್, ಎವ್ರಿ ತುಂಬ ಒಂದು ಫಿಸಿಕಲ್ ಸ್ಟ್ರಕ್ಚರ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಜೆ ಅವರು ಒಂದು 1.5 ಮಂತ್ ಇಂದ ಪುಟ್ ಆನ್ ಮಾಡಿ ಅಂಡ್ ಫಿಸಿಕಲ್ ಆಗಿ ತುಂಬ ಫಿಟ್ ಆಗಿದ್ರು. ಅಂಡ್ ನೀವು ನೋಡಿದ್ರಿ ಸಾಂಗ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಹೊಸ ಟೀಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ರೋಷನ್ ಅಂತ. ಸೊ ನಾನು ಬಂದು ಶಾಮಾಗ್ ದಾವಾಗ್ ಅಂತ ಹೇಳಿ ಬಾಲಿವುಡ್ ಕೊರಿಯೋಗ್ರಾಫರ್ ಒಟ್ಟಿಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ಸೊ ಐ ವರ್ಕ್ ವಿತ್ ಹೃತಿಕ್ ರೋಷನ್, ರಣಬೀರ್ ಕಪೂರ್, ಐ ಟ್ರೈನ್ ಹಿಮ್. ಐ ವರ್ಕ್ ಫಾರ್ ಮೂವೀಸ್ ಕಾಲ್ ರಬ್ನೆ ಬನ್ನದಿ ಜೋಡಿ, ಧೂಮ್ 2, ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ರೀಸೆಂಟ್ಲಿ ನನ್ನ ಲಾಸ್ಟ್ ವೀಕ್ ನನ್ನ ಮೂವಿ ಒಂದು ರಿಲೀಸ್ ಆಗಿತ್ತು, ಸಪ್ಲೈ ಶಂಕರ್ ಅಂತೇಳಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಆ ಸಾಂಗು. ಅದಕ್ಕಿಂತ ಮುಂಚೆ ಕಡಲ ತೀರದ ಭಾರ್ಗವ ಅಂತ ಒಂದು ರಿಲೀಸ್ ಆಗಿತ್ತು, ಅದು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು. ಸೊ ಈಗ ಪ್ರೆಸೆಂಟ್ಲಿ ನಾನು ತಮಿಳ್, ತೆಲುಗು, ಹಿಂದಿ ಎಲ್ಲದರಲ್ಲೂ ಮಾಡ್ತಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೊತ್ತಿತ್ತು ನಾನು ಈ ಸಾಂಗ್ ಮಾಡ್ಲೇಬೇಕು. ಐ ಹ್ಯಾಡ್ ಟು ಬಿ ಅ ಪಾರ್ಟ್ ಆಫ್ ದ ಸಾಂಗ್ ಅಂಡ್ ಐ ಆಮ್ ಎಕ್ಸೈಟೆಡ್ ಹೌ ದ ಆಡಿಯನ್ಸ್ ಇಸ್ ಗೋನಾ ರಿಯಾಕ್ಟ್ ಅಂಡ್ ಐ ಹೋಪ್ ಎವ್ರಿಒನ್ ಶೇರ್ಸ್ ದೀಸ್ ಬ್ಯೂಟಿಫುಲ್ ಸಾಂಗ್ ಅಂಡ್ ಶೋ ದ ಲವ್. ಥ್ಯಾಂಕ್ ಯು. ಬರತ್ತೆ ಬಟ್ ಅಷ್ಟು ಫ್ಲೂಯೆಂಟ್ ಆಗಿಲ್ಲ. ಪಾಪ ಸರ್ ಎದುರ್ಕೋಬಿಟ್ರು ನಮ್ಮ ಹುಡುಗಿ. ಸಾಂಗ್ಸ್
ಸ್ವಲ್ಪ ಟೈಮ್ ಆಗಿದೆ, ನಾನು ಮಾರ್ನಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ರ್ಯಾಂಡಮ್ಲಿ ಜಸ್ಟ್ ಅವ್ರ ಬ್ಲೂ ಇವ್ರು ಅಪ್ರೋಚ್ ಮಾಡಿದ್ದು, ನನ್ನ ಸಾಂಗ್ ಕೇಳಿದ್ದು, ಆಮೇಲೆ ಐ ಲವ್ಡ್ ಇಟ್. ಸೊ ಯಾ, ಐ ಆಮ್ ಹಿಯರ್ ವಿತ್ ದೆಮ್, ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಪ್ರಾಜೆಕ್ಟ್. ಸೊ ಥ್ಯಾಂಕ್ ಯು. ಆಮೇಲೆ ಅದು ತಕ್ಕನಾಗಿ ಪಿಕ್ಚರೈಸೇಷನ್ ಮಾಡಿದ್ರೆ ಅದು ತಕ್ಕನಾಗಿ ಹೀರೋಯಿನ್ ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ. ಡಾಕ್ಟರ್ ಜಾಕ್ಲಿನ್ ಫ್ರಾನ್ಸಿಸ್ ಅವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ಅವರು ಈ ಥರ ಹಿಂಗೆ ಇವತ್ತು ಬಿಡುಗಡೆ ಮಾಡ್ತದೆ ಬರಬೇಕು ಅಂತ ಕೇಳಿದ್ರೆ ಖಂಡಿತ ಬಂದೇ ಬರ್ತೀನಿ ಮೇಡಮ್ ಅಂತೇಳಿ ಹೇಳಿದೆ ಅವರಿಗೆ. ಬಂದಿದ್ದೀನಿ, ನಿಮ್ಮ ಪ್ರೊಡಕ್ಷನ್ಗೆ ಮತ್ತು ನಿಮ್ಮ ಟೀಮ್ ಎಲ್ಲ ಒಳ್ಳೆಯದಾಗಿ ಮೇಡಮ್. ಸದಾ ನಿಮ್ಮ ಜೊತೆ ಇರ್ತೀವಿ, ಏನಿದ್ದು ಹೇಳಿ, ನಿಮ್ಮ ಒಟ್ಟಿಗೆ ನಾನು ಇರ್ತೀನಿ. ಗುಡ್ ಲಕ್ ಟು ಯುವರ್ ಟೀಮ್. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಸ್ಮೈಲ್ ಮಾಡಿ.